ಶಿವ ಮತ್ತು ಜೀವ ಬೇರೆ ಅಲ್ಲ, ಇಷ್ಟೇ ಸಿಂಪಲ್. ಈ ಪ್ರಶ್ನೆ ನಿಮ್ಗೆ ಇದು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗತ್ತಾ? ನಿಮ್ಮ ಧೈರ್ಯ ಇದೆಯಾ? ಯಾಕೆ ಯಾಕಿಲ್ಲ ಅಂದರೆ, ನಿಮ್ಮ ಶಿವ ಅಂದರೆ ನಿಮ್ಮ ತಲೆಯಲ್ಲ ತುಂಬಿಬಿಟ್ಟಿದ್ದಾರೆ, ಶಿವ ಆಗಿರ್ತಾನೆ, ಹೀಗಿರ್ತಾನೆ, ಹಿಮಾಲಯದಲ್ಲಿ ಇರ್ತಾನೆ, ಅದು ಮಾಡ್ತಾರೆ ಇದು ಮಾಡ್ತಾರೆ. ಅದೆಲ್ಲ ಶಿವ ಅಲ್ಲ, ವೇದಾಂತ ಹೇಳೋದು ಶಿವ. ಶಿವ ಅಂದರೆ ಅರಿವು, ಅದೆಲ್ಲ ಕಲ್ಚರಲ್ ಕಂಡೀಷನಿಂಗು. So is it to condition the mind? Yeah. Is the question or answer? No. So, tough to break the conditioning. Yes. No, tough to break the conditioning by yourself. In the presence of Guru, you are dropping the conditioning because of confidence you put in Guru. That's why Guru is required. No, nobody can do surgery for themselves. They go to a doctor because doctor can do the surgery. That's the whole point. Conditioning is broken in the presence of Guru. Guru will give various examples how you are conditioned. Now, once you understand condition, the condition drops. The problem is, I don't understand I am conditioned. That's a bigger problem. Every moment, Guru will bring awareness of your conditioning. ನಿಮ್ಗೆ ಇದನ್ನ ಮಾಡಿದ್ನ ಅವಸ್ಥಾತ್ರೆಯ ವಿವೇಕ ಮಾಡಿದ್ನ, ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಶ್ರುತಿ ಮಾಡಿದ್ನ ಮಾಡಿದಿರ್ತಾನೆ? ಅದ್ರ ಏನ್ ತಿಳ್ಕೊಂಡ್ರಿ ನೀವು? ಎಲ್ಲ ಕನಸು ಕನಸು ಅದು ಕನಸು, ಅದು ನಿಜ ಅನ್ಕೋತೀವಿ, ಈಗ ಇರೋದು ನಿಜ ಅನ್ಕೋತೀವಿ, ಇಲ್ಲ ಎಲ್ಲ ಒಂದೇ, ಎಲ್ಲ ಅರಿವು ಶುದ್ಧ ಚೈತನ್ಯ, ಅದೇ ಬ್ರಹ್ಮ, ಅದೇ ಶಿವ. ಪುನಃ ಪುನಃ ಶಿವನ ಗಟ್ಟಿಯಾಗಿ ಇಟ್ಕೊಂಡ್ರೆ ಬುದ್ಧ ಆಗ್ತೀರಾ, ಪುನಃ ಪುನಃ ಮಾಯಲ್ಲಿ ಇಟ್ಕೊಂಡ್ರೆ ನೀವು ಸಿಕ್ಕಾಗ್ಬಿಡ್ತೀರಾ. ಕನಸಿನಲ್ಲಿ ಅಲ್ಲಿ ಹೋಗಿದೆ ಅಂತ ಅಷ್ಟು ದೃಢ ನಂಬಿಕೆ ಆದ್ರೆ ಆಕ್ಚುಲಿ ಹೋಗಿಲ್ಲ, ಆದ್ರೆ ಅದನ್ನ ಕಲ್ತ್ಕೋಬೇಕು. ಎಷ್ಟು ಆಗ್ತಿರೋದು ಈಗ ನೀವು ಇಲ್ಲಿ ಬಂದೆ ಅಂತ ತಿಳ್ಕೊಳ್ಳಿ, ಎಲ್ಲ ಏನೋ ಆಗಿಲ್ಲ, ಇಟ್ಸ್ ಆಲ್ ಮೆಂಟಲ್ ಪ್ರೊಜೆಕ್ಷನ್. ಭಾಳ ಸಾಲಿಡ್ ಕಾಣ್ತದೆ, ಭಾಳ ರಿಯಲ್ ಕಾಣ್ತದೆ, ಇಟ್ಸ್ ವರ್ಚುವಲ್ ರಿಯಾಲಿಟಿ. ಏನ್ ಮಾಡ್ತೀರ ಅಂದ್ರೆ ಇದನ್ನು ಕೂಡ ಪ್ರೆಸೆಂಟ್ ಆಲ್ಸೋ ಇಟ್ ಶುಡ್ ಬಿ ಎಲ್ಲ ಎಲ್ಲಾನು ಮಾಯ ಅಂತ ಇದು ಮಾಯನೇ ತಿಳ್ಕೊಳ್ಳೋದಲ್ಲ ಮಾಯೆ ಅಂತ ನಿಮ್ದು ಇಟ್ ಶುಡ್ ಬಿ ಲಿವಿಂಗ್ ಎಕ್ಸ್ಪೀರಿಯನ್ಸ್. ಈಗ ನಿಮ್ಮಲ್ಲಿ ಮಾತಾಡ್ತೇನಲ್ಲ, ನನಗೆ ನಾನು ಮಾತಾಡ್ತಾ ಇಲ್ಲ ಅಂತ ನನಗೆ ಅರಿವಿದೆ. ನೀವು ಕೂಡ ನನ್ನ ಕನಸಿನ ಗೊಂಬೆಗಳು ನನಗೆ ಅರಿವಿದೆ. ಇಲ್ಲಿದ್ರೆ ಏನಾಗತ್ತೆ? ಓ ಗುರು ಅಂತ ಬಂದಿಲ್ಲ ಕ್ಲಾಸಿಗೆ, ಏನಪ್ಪ ಏನು ಅಂತ ಆ ಇದು ಬರ್ತದೆ, ಏನದು ಒಳಗೆ ಹರ್ಟ್ ಬರ್ಲಿಕ್ಕೆ ಶುರು ಆಗುತ್ತೆ. ಕನಸು ಅಂದ್ಬಿಟ್ಟಾಗ ಆ ಟೈಮಲ್ಲಿ ಫುಲ್ಲು ನಂಬಿಕೆ ಇರುತ್ತೆ, ಈಚೆ ಬಂದ್ಮೇಲೆ ಅದೇ ಅಲ್ಲ ಸುಳ್ಳು, ಅದು ಕನಸು ಅಂತ ಅಷ್ಟು ದೃಢವಾಗಿ ಹೇಳ್ತೀವಿ. ಇದು ಧ್ಯಾನ ಅಂದ್ರಷ್ಟೇ, ನೀವು ಧ್ಯಾನ ಅಂದ್ರೆ ಒಂದು 10 ನಿಮಿಷ ನಿಮಗೆ ಶಾಂತಿ ಸಿಕ್ಬಿಟ್ಟು ಗೊತ್ತಾಗುತ್ತೆ ಪ್ರಪಂಚ ಎಲ್ಲ ಮಿಥ್ಯ ಅಂತ ಗೊತ್ತಾಗ್ಬಿಡ್ತದೆ. ಅದು ಇಲ್ಲಿದ್ದಾಗೂ ರಿಯಲ್ ಇದ್ದಾಗೂ ಬರ್ಬೇಕು ಎಚ್ಚರದ ಕನಸು, ಎಚ್ಚರದ ಎಚ್ಚರದ ನಿದ್ದೆ ಆಗ್ಬೇಕು, ಎಚ್ಚರದ ನಿದ್ದೆ ಧ್ಯಾನ. ಅವಾಗ ಏನಂದ್ರೆ ನಿಮ್ಗೆ ಸ್ಪಷ್ಟ ಆಗ್ಬಿಡುತ್ತೆ, ಓ ಏನಿಲ್ಲಪ್ಪ ಇದು ಅಂತ ಗೊತ್ತಾಗುತ್ತೆ ನಿಮ್ಗೆ. ಎಲ್ಲಿವರೆಗೆ ಹೆಚ್ಚ ಧ್ಯಾನ ಎಚ್ಚರ ನಿದ್ದೆ ಆಗಿಲ್ಲ ಅಲ್ಲಿವರೆಗೆ ಆಗುತ್ತದೆ. ಅಂದ್ರೆ ಎಷ್ಟು ನಮ್ ಎಲ್ಲರೂ ಗೊತ್ತು ಕನಸು ನಿಜ ಅಲ್ಲ, ಎಷ್ಟು ಕಡಾಖಂಡಿತವಾಗಿ ಯಾರು ಹೇಳಿದ್ರು ನಂಬಲ್ಲ, ಆದ್ರೆ ಇದನ್ನ ಹೇಳಿ ನಂಬಕ್ ಎಷ್ಟು ಕಷ್ಟ ಆಗುತ್ತೆ. ಅಂದ್ರೆ ನೋಡ್ತಾ ಇದ್ದೀನಿ ಅಂತ ಡಿಸ್ಟಿಂಕ್ಷನ್ ಅರ್ಥ ಮಾಡ್ಕೊಂಡು ವರ್ಚುವಲ್ ರಿಯಾಲಿಟಿ ಶೋ ಏನ್ ಮಾಡ್ತೀರಾ? ಅದಕ್ಕೆ ಇನ್ನೂ ಒಂದು ಕಲ್ತ್ಕೋಬೇಕು ಅಂದ್ರೆ ಸೂತ್ರಗಳು, ಅಂದ್ರೆ ಸೂತ್ರಗಳು ಅಂತ ಹೇಳ್ತಾರೆ ಬ್ರಹ್ಮಸೂತ್ರ ಅಲ್ಲ, ಅದಲ್ಲ ನಾನು ಹೇಳೋದು ಹೌ ಟು ಅಚೀವ್ ಆರ್ ಏನು ಮಾಡೋಕ್ಕೆ ಸಾಧ್ಯ ಅನ್ನೋದಕ್ಕೆ. ಈಗ ಈಗ ನೀವು ಪೇಪರ್ನ ತುಂಬ ಓದ್ತಾದ್ರೆ ಆ ಕಂಡೀಷನಿಂಗ್ನ ಆ ದೂರ ದೂರ ಇರೋದು ಕಲ್ತ್ಕೋಬೇಕು. ಅಂದ್ರೆ ಏನಂದ್ರೆ ನೀವು ದೂರ ಇರೋದಕ್ಕೆ ಪ್ರಯತ್ನ ಮಾಡಬೇಡಿ, ಒಳ್ಳೇದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ನಿಮಗೆ ಧ್ಯಾನ ಮತ್ತು ಇದರ ಆನಂದ ಬರಲಿಸಲಾದ್ರೆ ಅದು ತಕ್ಷಣ ಉಳಿದಲ್ಲಿ ಕಳಿಸ್ಕೊಡ್ತವೆ. ಐ ಡೋಂಟ್ ವಾಂಟ್ ಅದು ಮನಸ್ಸು ಎಕ್ಸ್ ಮಾಡ್ಕೊಡೋದ ಮನಸ್ಸು, ಐ ಡೋಂಟ್ ವಾಂಟ್ ಅಂತ ಹೇಳೋದು ಕಷ್ಟ, ಬಟ್ ವಾಟ್ ಈಸ್ ಅಟ್ರಾಕ್ಟಿವ್ ಅದ ಕಡೆ ಹೋಗುತ್ತೆ. ಸೊ ಹ್ಯಾಸ್ ದಿಸ್ ಬಿಕಮ್ ಅಟ್ರಾಕ್ಟಿವ್ ಅಂತ ಪ್ರಶ್ನೆ ಅಷ್ಟೇ. ಯಾಕೆಂದ್ರೆ ಎಕ್ಸಾಂಪಲ್ ಏಕೆಂದ್ರೆ ನ್ಯೂಸ್ ಬಂದಾಗ 14 ಪೇಜ್ ಇರುತ್ತೆ ಹೆಡ್ಲೈನ್ಸ್, ಎಷ್ಟು ಸಲ ಏನಾಗುತ್ತೆ ಏನು ಓದು ಒಂದು ಲೈನು ಹಿಡಿದಂಗೆ ಅಷ್ಟು ಓದೋದಕ್ಕೆ 8 ಗಂಟೆ 8 ಗಂಟೆ ಅಷ್ಟು ಆಗುತ್ತೆ. ಅಂದ್ರೆ ಕಡೆಗೆ ಏನ್ ಬೇಕು ನಮಗೆ ಅನ್ನೋದು ಮಾಡ್ಕೊಂಡ್ರೆ ಚೂರು ಬೇಕು ಹೆಡ್ಲೈನ್ಸ್ ನೋಡೋದು ಸಾಕು. ಆ ಒಂದು ಅದಕ್ಕೆ ಶಂಕರಾಜ್ ಹೇಳಿದ್ದು
ಶಂಕರಾಚಾರ್ಯ ಹೋಗ್ತಾ ಇದ್ದ ನರ್ಮದಾ ತೀರದಲ್ಲಿ, ಒಬ್ಬ ಮುದುಕ ಕುತ್ಕೊಂಡು 80 ವರ್ಷನೇನೋ ವ್ಯಾಕರಣ ಓದ್ತಾ ಇದ್ದ, ಸಂಸ್ಕೃತ ವ್ಯಾಕರಣ ಸ್ಟಡಿ ಮಾಡ್ತಿದ್ದ. ಆವಾಗ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತಿ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣ. ಡುಕೃಂಕರಣ ಅಂದರೆ ವ್ಯಾಕರಣ, ಗ್ರಾಮರ್. ಆ 80 ಮುದುಕನಿಗೆ ಎಂಥ ಗ್ರಾಮರಪ್ಪ, ಈಗ ನೀನು ಆತ್ಮದಾನ ಪಡ್ಕೊಂಡು ಮುಗ್ತಾರ ಅಂತ ಹೇಳಿದ್ದ ಅವನಿಗೆ. ಹಾಂ, ಈಗ ನೋಡಿ, ಈಗ ನಿಮ್ಮ ಎದುರುಗಡೆ ಎಕ್ಸಾಮ್ ಬರುತ್ತೆ, 75 ವರ್ಷ ಆಗಿರುತ್ತೆ, ಇನ್ನೂ ಏನೋ ಒಂದು ಪೇಪರ್ ಓದ್ತಾರೆ, ಅದೇ ಇದನ್ನು ಮಾಡ್ತಾರೆ. ಕಡೆಗೆ ಇನ್ಯಾವುದೋ ಡಿಗ್ರಿಗೆ ಅಡ್ಮಿಷನ್ ಅಂತ, ನಾನು ಎಂ ಎ ಸಿಕ್ತು ನನಗೆ 75 ವರ್ಷದಲ್ಲಿ, ಎಂ ಎ ಡಿಗ್ರಿ ಸಿಕ್ತು ಅಂತ ಹೇಳ್ತಾರೆ, ಪಿ ಎಚ್ ಡಿ ನಾನು 80 ವರ್ಷದಲ್ಲಿ ಮಾಡಿದೆ ಅಂತ ಹೇಳ್ತಾರೆ. ನಾನು ಆತ್ಮದಾನ ಬಂದಿಲ್ಲ, ಆದರೆ ಎಕ್ಸಾಂಪಲ್ ಏನು 80 ವರ್ಷ ಮಾಡ್ಬಿಟ್ರು ನಾವು ಅದನ್ನೇ ಮಾತಾಡೋದು ಎಲ್ಲರೂ ಹೊಗಳಿ ಕಡೆ ಏನ್ ಕ್ರಿಯೇಟ್ ಅವ್ರು 80 ವರ್ಷ ಆದ್ರೆ ಮಾಡೋದಾರೆ ಅಂತ. ಆಯ್ತಾ, ಎಷ್ಟು ಸೊ ನಮ್ಗೇನಾಯ್ತು, ಇವ್ರು 80 ವರ್ಷ ಆದ್ರವ್ರು ಇದಾಗಿದ್ರ ಅಂತ. ಅವ್ರಿಗೆ ಆತ್ಮಜ್ಞಾನ ಬಂದಿಲ್ಲ, ಈ ಲೈಫ್ ಫುಲ್ಲ ವೇಸ್ಟ್ ಆಯ್ತು ನಿಮ್ಗೆ ಗೊತ್ತೇ ಇಲ್ಲ ನಿಮ್ಗೆ. ಅದು ಮೋಟಿವೇಶನ್ ಬೇರೆ, ನಾವು ಯಾವ್ದಾರು ಮಾಡ್ಬೇಕು ಆದ್ರೆ ನಿಮ್ಗೆ ಇರ್ಬೇಕು ಮೋಟಿವೇಶನ್. ಅವ್ರು ನಿಮ್ಗೆ ಏನು ಅರ್ಥ ಆಗ್ತಿಲ್ಲ ಅಂದ್ರೆ, ಇವ್ರ ಲೈಫ್ ಕಂಪ್ಲೀಟ್, ಈ ಲೈಫ್ ಕಂಪ್ಲೀಟ್ ಆಯ್ತು, ನೆಕ್ಸ್ಟ್ ಲೈಫ್ ಡೌಟ್ ಇಲ್ಲ, ಡೌಟ್ ಯಾಕೆ ನೆಕ್ಸ್ಟ್ ಲೈಫ್ ನಾನು ಸ್ಟಾರ್ಟ್ ಮಾಡಬೇಕಾಯ್ತು.